ಹಿಂದೆ ನೀವು ಇರಮ್ಮ ತಾಯಿಯ ತುಲಾಭಾರ ಮಾಡಿದ್ರಲ್ಲ ಆ ತುಲಾಭಾರದ ಸಮಾರಂಭ ಬಿಜಾಪುರಕ್ಕೆ ಏನು ದೊಡ್ಡದು ಫೇಮಸ್ ಬಿಜಾಪುರದಾಗ ಗೋಲ್ ಗುಮ್ಮಟದ ದೊಡ್ಡದು ಆ ಗೋಲ್ ಗುಮ್ಮಟದ ನಂತರ ದೊಡ್ಡ ಗಿನ್ನಿಸ್ ದಾಖಲೆ ಕಾರ್ಯಕ್ರಮ ಯಾವುದರ ಮಾಡಿರಿ ಅಂದ್ರೆ ಇರಮ್ಮ ತಾಯಿದ ಮಾಡಿ ತೋರಿಸಿದ್ರು ನಿಮ್ಗೆ ನಾವು ಅವಾಗ ಪಕ್ಕ ಮಾಡ್ಕೊಂಡಿವಿ ಈ ಊರೊಳಗ ಆಡಿನಂತ ಭಕ್ತರದಾರ ಆಕಳದಂತ ಭಕ್ತರದಾರ ಅಂತೂ ಅವಾಗ ಪಕ್ಕ ಮಾಡ್ಕೊಂಡಿವಿ ಆದ್ರೆ ಅಂತ ಶ್ರೇಷ್ಠ ತಾಯಿನ ಅಂತ ಶ್ರೇಷ್ಠ ಗುರುವಿನ ಪಡೆದವರೇನಿದ್ದೀರಲ್ಲ ನೀವೆಲ್ಲ ಬಹಳ ಭಾಗ್ಯವಂತರು ಅಂತ ನಾನು ಭಾವಿಸ್ತೇನೆ ಎಷ್ಟೋ ಮಂದಿಗೆ ಗುರುಗಳಿರಂಗಿಲ್ಲ ಎಷ್ಟೋ ಮಂದಿ ಗುರುಗಳಿರಂಗಿಲ್ಲ ಗುರು ಬೇಕು ಗುರು ಬೇಕು ಅಂತ ಹೇಳಿ ಜ್ಞಾನ ಹುಡುಕೊಂಡು ಹುಡುಕೊಂಡು ಎಷ್ಟು ಜನ ಹೋಗಿಲ್ಲ ಗುರುಗಳು ಇಲ್ಲಂದ್ರೆ ಉಸ್ಕಾ ಜೀವನ್ ಗುರು ನಹಿ ಉಸ್ಕಾ ಜೀವನ್ ಶುರು ನಹಿ ಯಾರ ಜೀವನದಲ್ಲಿ ಗುರು ಅಂತಕ್ಕಂಥದ್ದು ಇಲ್ವೋ ಅವ್ರ ಜೀವನ ವ್ಯರ್ಥ ರಾವಣ ಹೇಳ್ತಿದ್ದ ಸಾಯುವ ಸಂದರ್ಭದೊಳಗೆ ವಿಭೂಷಣನ ತೊಡೆ ಮೇಲೆ ಮಲಗಿದ್ದ ಅವ ಅಂತಾನ ನಾನು ನನ್ನ ಜೀವನದಲ್ಲಿ ಏನಾದ್ರೂ ಗುರು ಅನವ ಗುರು ಅನವ ಏನಾದ್ರೂ ಸಿಕ್ಕಿದ್ದ ಅಂದ್ರ ಎರಡು ಕೆಲಸ ಮಾಡಿ ತೋರಿಸ್ತಿದ್ದೆ ಯಾವುದು ಎರಡು ಕೆಲಸ ಒಂದು ಸಮುದ್ರದ ನೀರೇನು ಉಪ್ಪೈತಲ್ಲ ಅದನ್ನ ಸಿಹಿ ಮಾಡಿ ತೋರಿಸ್ತಿದ್ದೆ ಎರಡು ಆಕಾಶಕ್ಕೆ ನಿಚ್ಚಣಿಕೆ ಹಚ್ಚಿ ತೋರಿಸ್ತಿದ್ದೆ ನನ್ನ ಜೀವನದಲ್ಲಿ ಗುರು ಇದ್ದಿದ್ದಿಲ್ಲ ಅದಕ್ಕೆ ನಾನು ಜೀವನದಲ್ಲಿ ಸೋಲಾಗಬೇಕಾಯ್ತು ಅಂತ ರಾವಣ ನರಳಿ ನರಳಿ ಕೊನೆದಾಗಿ ಸಾಯ್ತಾರೆ ಯಾರ ಜೀವನದಲ್ಲಿ ಗುರು ಅನ್ನೋದೇನು ಮಹತ್ವ ಐತಿ ಅಲ್ಲೊಂದು ಗುಡಿ ಅಲ್ಲೊಂದು ಮಠ ನಮ್ಮ ಜೀವನದಲ್ಲಿ ಸಂಸ್ಕಾರ ಮತ್ತು ಭಕ್ತಿ ಇವು ಎರಡೂ ನಮ್ಮ ಜೀವನದಲ್ಲಿ ಇರದೇ ಇದ್ರ ನಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸ್ಲಿಕ್ಕೆ ಆಗಂಗಿಲ್ಲ ಜೀವನದಲ್ಲಿ ಮೊದಲು ಗುರು ಇರಬೇಕು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಹೌದಲ್ಲ ಹಿಂದೆ ಗುರು ಇದ್ದ ಅಂದ್ರ ಮುಂದೆ ಗುರಿ ತನ್ನಿನ ತಾ ನಡೀತದ ಅದಕ್ಕಿಂತ ಗುರುವನ್ನ ಪಡ್ಕೋಬೇಕಲ್ಲ ಸಿದ್ಧಾರೂಢರು ಎಂತ ಸಿದ್ಧಾರೂಢರು ಸಿದ್ಧಾರೂಢರ ತ್ರಾಸ ಪಟ್ಟಷ್ಟು ಇಡೀ ಭೂಮಿ ಮ್ಯಾಗ ಯಾವ ಸ್ವಾಮಿಗಳು ಏನು ಕಾಮಿ ಹಾಕೊಂಡಾರಲ್ಲ ಅವರಷ್ಟು ತ್ರಾಸ ಈ ಭೂಮಿ ಮ್ಯಾಗ ಯಾರೂ ತ್ರಾಸ ಪಟ್ಟಿಲ್ಲ ಸಂಸಾರಿಕರು ಅನ್ಕೊಳ್ಳೋರು ಏನ್ ಎಷ್ಟು ಜನ ಇದ್ದೀರಲ್ಲ ನೀವೇನ ಸಂಸಾರ ತ್ರಾಸ ಅಂತೀರಿ ಅವರಷ್ಟು ತ್ರಾಸವನ್ನ ಜೀವನದಲ್ಲಿ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಅನುಭವಿಸ್ಯಾನಂದ್ರ ಸಿದ್ಧಾರೂಢರಷ್ಟು ಕಷ್ಟ ಯಾರೂ ಅನುಭವಿಸಿಲ್ಲ ಸಿದ್ಧಾರೂಢರು ಎಂತ ಶಾಣ್ಯರು ಎಂತ ಬುದ್ಧಿವಂತರು ಷಟ್ಶಾಸ್ತ್ರವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದವರು ಅಂತ ಸಿದ್ಧಾರೂಢರ ಹತ್ರ ಹಾನಗಲ್ ಕುಮಾರ ಸ್ವಾಮಿಗಳು ಷಟ್ ಶಾಸ್ತ್ರವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗಿದ್ರು ಎಲ್ಲರೂ ಕೇಳಕತ್ತೀರಿ ಆ ಷಟ್ ಶಾಸ್ತ್ರವನ್ನ ಅಧ್ಯಯನ ಮಾಡ್ಲಿಕ್ಕೆ ಏನು ಹಾನಗಲ್ ಕುಮಾರ ಸ್ವಾಮಿಗಳು ಹೋಗಿದ್ರಲ್ಲ ಸಿದ್ಧಾರೂಢರ ಹತ್ರ ಹೋಗಿ ಹಾನಗಲ್ ಕುಮಾರ ಸ್ವಾಮಿಗಳು ಕೈ ಮುಗಿದು ಬೇಡ್ಕೊಂತಾರ ನಿಜಗುಣರ ಆರು ಶಾಸ್ತ್ರವನ್ನ ಬೈಹಾರ್ಟ್ ಕಂಠಪಾಠವನ್ನ ಮಾಡಿದವರು ನೀವು ಅದರೊಳಗೆ ಎಲ್ಲವನ್ನೂ ನನಗೆ ಕಲಿಸ್ಕೊಡ್ಬೇಕಂತ ಹಾನಗಲ್ ಕುಮಾರ ಸ್ವಾಮಿಗಳು ಹೇಳಿದ್ರ ಸಿದ್ಧಾರೂಢರು ಹೇಳ್ತಾರೆ ಈ ಷಟ್ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅಂದ್ರ ಮೊದಲ ನೀನು 12 ವರ್ಷ ಕಷ್ಟಪಟ್ಟು ಬಾ 12 ವರ್ಷದ ಆದ್ಮೇಲೆ ನನಗೆ ಷಟ್ ಶಾಸ್ತ್ರವನ್ನ ಕಲಿಸ್ತೇನೆ ಕಷ್ಟಪಟ್ಟು ಬರುವುದು ಏನು ಅಂದ್ರನೆ ಗೊತ್ತಿದ್ದಿಲ್ಲ ಯಾರಿಗೆ ಹಾನಗಲ್ ಕುಮಾರ ಸ್ವಾಮಿಗಳು ಅಂತ ಹಾನಗಲ್ ಕುಮಾರ ಸ್ವಾಮಿಗಳು ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿ 12 ವರ್ಷ ತಪಸ್ಸು ಮಾಡಿ ಅಲ್ಲಿ ಕಷ್ಟಪಟ್ಟು ಸಿದ್ಧಾರೂಢರ ಮುಂದೆ ಸಾಷ್ಟಾಂಗ ಹಾಕಿ ಹೇಳ್ತಾರ ಯಪ್ಪ ಷಟ್ ಶಾಸ್ತ್ರ ಕಲಿಸ್ಬೇಕು ನೀನಂತಂದ್ರ ಈ ಜೀವನದಲ್ಲಿ ಯಾರು ಕಷ್ಟವನ್ನ ಪಟ್ಟಾರ ಯಾರು ನೋವನ್ನ ಪಟ್ಟಾರ
ಅದು ಷಟ್ ಶಾಸ್ತ್ರವನ್ನ ಅಧ್ಯಯನ ಮಾಡಕ್ ಬರ್ತದಪ್ಪ ನೀನು ದೊಡ್ಡ ಯೋಗಿ ಆಗವಿದಿ ಈ ಷಟ್ ಶಾಸ್ತ್ರವನ್ನ ಅಧ್ಯಯನ ಮಾಡೋದು ಬೇಡ ನೀ ಸೀದಾ ಎಳಂದೂರು ಬಸಲಿಂಗ ಸ್ವಾಮಿಗಳ ಹತ್ರ ಹೋಗು ಅವರು ನಿನಗೆ ಕಲಿಸಿ ಕೊಡ್ತಾರ ಲಿಂಗ ಧ್ಯಾನ ಮತ್ತು ಲಿಂಗಾಂಗ ಸಾಮರಸ್ಯವನ್ನ ಅಂತ ಹೇಳ್ತಾರೆ ಆದ್ರೆ ಹಾನಗಲ್ ಕುಮಾರ ಸ್ವಾಮಿಗಳು ತಮ್ಮ ಲಿಂಗೈಕ್ಯವಧಿಯೊಳಗೆ ಹೇಳ್ತಾರೆ ನಾನು ಸಿದ್ಧಾರೂಢರು ಕಲಿಸಿಕೊಟ್ಟ ಶಕ್ತಿ ಶಾಸ್ತ್ರ ಕೊನೆವರೆಗೂ ನನಗೆ ಅಧ್ಯಯನ ಮಾಡಕ್ ಆಗ್ಲಿಲ್ಲ ಆದ್ರೆ ಒಂದೇ ಒಂದು ಅಧ್ಯಯನ ಮಾಡಿದೆ ಅದುವೇ ವಿವೇಕ ಚಿಂತಾಮಣಿ ಅಂತಕ್ಕಂಥ ಮಾತನ್ನ ಆ ಪುರಾಣದೊಳಗೆ ಹೇಳ್ತಾರೆ ಅಂತ ಸಿದ್ಧಾರೂಢರ ನೋವೇನಾಗ್ಯದಲ್ಲ ಅವ್ರೇನು ಕಷ್ಟಪಟ್ಟಾರಲ್ಲ ಆ ಕಷ್ಟ ಅವ್ರ ಇತಿಹಾಸವನ್ನ ಅವ್ರ ಪುರಾಣವನ್ನ ಯಾರು ಕೇಳಿರಿ ನಿಮ್ಮ ಜೀವನದಲ್ಲಿಯೂ ಒಂದು ಕಷ್ಟ ಬರ್ಲಾರಂಗ ಈರಮ್ಮನ ಗುಡಿಯಾಗ ಸಿದ್ಧಾರೂಢರನ್ನ ಒಮ್ಮೆ ಗಟ್ಟಿಯಾಗಿ ಬೀಳ್ಕೊಳ್ರಿ ನಿಮಗೆ ಯಾವ ಕಾಲಕ್ಕೂ ಕಷ್ಟ ಬರಂಗಿಲ್ಲ ಸಿದ್ಧಾರೂಢರಾಗ ಒಬ್ರು ಸ್ವಾಮಿಗಳು ಸ್ವಾಮಿಗಳು ಅಂದ್ರೆ ಜೀವನ ಪರ್ಯಂತರ ಕಷ್ಟ ಜೀವನ ಪರ್ಯಂತರ ನೋವು ಅನುಭವಿಸಿದ್ದ ಎಷ್ಟು ನೋವು ಅನುಭವಿಸಿದ್ದ ಅಂದ್ರೆ ಆ ಊರಿನ ಸಾಹುಕಾರ ಕಾಯಂ ನೋವು ಏನರ ಮಾಡಿ ಯಾವ ಊರಾಗರೆ ಯಾವ ಓಣಿ ಒಳಗೆ ಜಗಳ ಹತ್ತಬೇಕು ಇದಕ್ಕೆಲ್ಲ ನಮ್ ಸ್ವಾಮಿ ಕಾರಣ ಅಂತಿದ್ದ ಯಾರ ಹೆಣ್ಮಕ್ಳು ಎಲ್ಲಾದ್ರೂ ಜಗಳ ಮಾಡಬೇಕು ಇದಕ್ಕೆಲ್ಲ ನಮ್ ಸ್ವಾಮಿ ಕಾರಣ ಅನೋ ಯಾರು ಸಾಹುಕಾರ ಎಲ್ಲರ ಯಾರ ಒಡ್ಡಿನಗಳೇ ಹೊಡಿವಾಗ ಅವ್ರಿಗೆ ಇವ್ರಿಗೆ ಜಗಳ ಹತ್ತಬೇಕು ಇದಕ್ಕೆಲ್ಲ ಯಾರ ಕಾರಣ ನಮ್ ಸ್ವಾಮಿ ಕಾರಣ ಅನೋ ಅವನ್ ಬೊಳೆ ಬಂದ್ ಹತ್ತಿತ್ತು ಎಲ್ಲರ ಗಂಡ ಹೆಂಡತಿ ಜಗಳ ಮಾಡಿ ಹೇಳ್ತು ಊರಿಗೆ ಹೋದ್ರು ಇದಕ್ಕೆಲ್ಲ ನಮ್ಮ ಸ್ವಾಮಿಗಳ ಕಾರಣ ಒಂದು ದಿವಸ ತೊಯ್ದು ಬಟ್ಟಿ ಮ್ಯಾಗ ಊರ್ ಹನುಮಂತಿಯವ್ರ ಗುಡಿಗೆ ಹೋಗಿ ಭಕ್ತಿಯಿಂದ ಬಿಡ್ಕೊಂತಾನೆ ನನ್ ಎಂತಾದರ ಕರ್ಮ ಇರಬೇಕು ಕೂತ್ರು ನನ್ನ ಕಾರಣ ನಿತ್ರು ನನ್ನ ಕಾರಣ ಹೆಂಗಿದ್ರು ನನಗ್ ಬೈತಾನ ಮೂರ್ ಸೌಕಾರ ಹೆಂಗರ ಮಾಡಿ ಕೃಪಾ ಮಾಡಪ್ಪ ಹೆಂಗರ ಮಾಡಿ ನನ್ನನ್ನ ಬಿಡಿಸಪ್ಪ ಇದ್ರ ಈ ತ್ರಾಸ ನೋಡುದಾಗೊಲ್ಲಗ್ಯದ ಯಾರ ಸತ್ರು ನನ್ನ ಮೇಲೆ ಹಾಕಕತ್ತಾನ ಹೆಂಗ ಮಾಡ್ಲಿ ಹೆಂಗ ಮಾಡ್ಲಿ ಅಂತ ತೋದ ಬಟ್ಟಿ ಮ್ಯಾಗ ನಿಂತು ಆಂಜನೇಯಗ ಬಿಡ್ಕೊಳಕತ್ತಿದ್ದ ಬಿಡ್ಕೊಳ್ಳೋ ಹೊತ್ತಿನ್ಯಾಗ ಅಲ್ಲಿಗೆ ಬಂದವ ಸೌಕಾರ ನಮ್ಮ ಗುಡಿ ಏನಾದ್ರೂ ಹಸಿ ಆಗಬೇಕಾಗಿತ್ತಂದ್ರ ನಮ್ಮ ಹಣಮಪ್ಪ ಸೌಂದ್ ಹೋಗ್ಬೇಕಾಗಿತ್ತಂದ್ರ ಇವನೇ ಸ್ವಾಮಿನೇ ಕಾರಣ ಅಂದ ದಿಕ್ಕಿಲ್ಲ ಮನೆಗೆ ಹೋಗಿ ಹೊಸ್ಕೊಂಡು ಮಕ್ಕೊಂಡ ಮಕ್ಕೊಂಡು ಗುಡಿನೆ ಸೌಕಾರಗ ಜೀವನ ಪರ್ಯಂತ ಇದನ್ನ ಮಾಡಿದ್ದ ಸೌಕಾರಗ ಆರಾಮಿಲ್ಲ ರಂಗ ಆಗ್ಬಿಡುತ್ತೆ ಊರಾನ ಮಂದಿ ಖುಷಿಯೋ ಖುಷಿ ಎಲ್ ಖುಷಿಯೇ ಹೋಗಿ ಅವನ್ ಸ್ವಾಮಿಗಳಿಗೆ ಹೋಗಿ ಹೇಳಿದ್ರು ನಿಮ್ ಕಾಯಂ ಬೈತಿದ್ನಲ್ರಿ ನಿಮ್ ಪುಣ್ಯದಿಂದ ಹೊತ್ಕೊಂಡು ಮಕ್ಕೊಂಡ ನೋಡ್ರಿ ಅಂದ್ ಎಪ್ಪ ಹೊತ್ಕೊಂಡ್ರ ಮಕ್ಕೊಳ್ಳಿ ಮಣ್ಣಗರ ಮಕ್ಕೊಳ್ಳಿ ಅವನ ಬಗ್ಗೆ ನಾ ಬರನಂಗಿಲ್ಲ ಅಂತ ಅಟ್ಟಂಜಿ ಬಿಟ್ಟಿದ್ದ ಆಯ್ತಂತ ತಿಳಿದು ಎಲ್ಲಾರು ಕೂಡಿ ಮಾತಾಡ್ಸಕ್ಕಂತ ಹೋದ್ರು ಇವಗೊಂದು ಟಕ್ಕ ಮಾತಾಡ್ಸಕ್ ಹೋದಾಗ ಒಮ್ಮೆ ಏನಾದ್ರೂ ಮತ್ತೆ ಬೈದಿದ್ದಾನಂತ ತಿಳಿದು ನಾ ಅವನ ಮನೆಗೆ ಮಾತಾಡ್ಸಕ್ ಬರಂಗಿಲ್ಲ ಆಯ್ತಪ್ಪ ನೀ ಬರ್ಲಿಲ್ಲ ಅಂದ್ರೆ ಬಿಡು ಒಂದ್ ವೇಳೆ ನೀ ಮಾತಾಡ್ಸಕ್ ಬರ್ಲಿಲ್ಲ ಅಂದ್ರೆ ಸಾಯಿವರೆಗೂ ಮತ್ತೆ ಬೈತಾನವ ನಿನಗ ನೀವ್ ಯಾರು ಲಕ್ಷ ಕೊಟ್ಟು ಕೇಳಲ್ಲ ಈರಿ ಇಲ್ಲೇ ಬಗೆಯ ವಿಷಯ ಇಲ್ಲೇ ಹುಡುಗರು ಬುತ್ತಾರ ಯಾವುದೇ ಒಂದು ಪುರಾಣ ಪ್ರವಚನ ಕೇಳಬೇಕಂದ್ರೆ ಪಕ್ಕ ಲಾಭ ತಗೊಳ್ಳೋ ಶೆಟ್ಟರಾಗ್ಬೇಕು ನೀವು ನಾವೇನೋ ಹೇಳಾರ ಹೋದ್ರಿ ನೀವು ಉಂಡ್ ಹೋದ್ರಿ ಅಂದ್ರೆ ನಮ್ ಲಾಭ ನೀವೇನ್ ತಗೊಂಡಂಗಾಯ್ತು ಏನ ಹೇಳಕತ್ತಿದ್ದಿಲ್ಲ.